ಸ್ಪರ್ಧಿಸಿದ ಮಹಿಳಾ ರಾಜ್ಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಗ್ರಾಮದಲ್ಲಿ ಬೆಳಗಾವಿ ಲೋಕಸಭಾ ಚುನಾವಣಾ ಪ್ರಚಾರ ಸಭೆ ಜರುಗಿತು. ರಾಮದುರ್ಗ ತಾಲೂಕಿನ ಕುಲಕುಂದ ಜೆಡಿಪಿ ವಿಭಾಗ ಮತ್ತು ಬಟ್ಟಕುರ್ಕಿ ಜೆಡಿಪಿ ವಿಭಾಗ ಲೋಕಸಭಾ ಪ್ರಚಾರ ಸಾಲಹಳ್ಳಿ ಗ್ರಾಮದಲ್ಲಿ ಜರುಗಿತು. ಈ ಸಭೆಯಲ್ಲಿ ರಾಜ್ಯ ಮಹಿಳಾ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾಗವಹಿಸಿ, ನನ್ನ ಮಗ ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾನೆ. ಈ ಹಿಂದೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೆ, ಆದರೆ ತಾವುಗಳು ಸ್ವಲ್ಪ ಮತಗಳ ಅಂತರದಿಂದ ಸೋಲಿಸಿದ್ದು ದುಃಖಕರವಾಗಿದೆ. ಈ ಬಾರಿ ನಾವು ಕಾಂಗ್ರೆಸ್ ಪಕ್ಷದವರು ನುಡಿದಂತೆ ನಡೆದಿದ್ದೇವೆ, ಕೆಲಸಗಳನ್ನು ಮಾಡಿದ್ದೇವೆ, ಆದರೆ ನಮಗೆ ಮತವನ್ನ ಹಾಕಿರಿ ಎಂದು ಸಿಂಹ ಘರ್ಜಿಸಿದಂತೆ ಘರ್ಜನೆ ಮಾಡಿದ್ರು. ನೀವು ಗ್ಯಾರಂಟಿ ಕೊಡ್ತೀರಿ? ನಾವು 5 ಗ್ಯಾರಂಟಿ ಕೊಡ್ತೇವೆ, ನೀವು ಇದನ್ನ ಗ್ಯಾರಂಟಿ ಕೊಡ್ತೀರಿ? ತಮ್ಮೆಲ್ರಿಗೂ ಕೂಡ ಶುಭವನ್ನ ಹಾರೈಸ್ತೀನಿ. ನನಗೆ ಆಸೆ ಇತ್ತು ಒಂದ್ ಕಾಲದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗ್ಬೇಕು ಅಂತ, ಅದಾಗ್ಲಿಲ್ಲ. ಇಲ್ಲಿ ಸೋತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲಿ ಸೋತಿದ್ದೀನೋ ಅಲ್ಲೇ ಗೆಲ್ಲಬೇಕು ಅನ್ನುವಂತ ಛಲ ಇದೆ. ನಮ್ಮ ರಾಷ್ಟ್ರ ಪಕ್ಷದ ಕಾರ್ಯಕರ್ತರು, ನಾಯಕರು, ಅನುಯಾಯಿಗಳು ಆಶೀರ್ವಾದ ಮಾಡಿದ್ದಕ್ಕೇನೆ ಇವತ್ತು ರಾಜ್ಯದಲ್ಲಿ 136 ಸೀಟ್ಗಳನ್ನ ಗೆದ್ದವು. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಆ ಸರ್ಕಾರದಲ್ಲಿ ಇವತ್ತು ಅಶೋಕಣ್ಣ ಪಟ್ಟಣ್ಣವರು ಚೀಫ್ ವಿಪ್ ಆಗಿದ್ದಾರೆ, ಮುಖ್ಯ ಸಚೇತಕರಾಗಿದ್ದಾರೆ. ನಾನು ಯಾವತ್ತೂ ಕೂಡ ತಪ್ಪೋದಿಲ್ಲ, ಚುನಾವಣೆ ಪೂರ್ವ 5 ಗ್ಯಾರಂಟಿ ನಾವು ಪದೇ 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 ಹೇಳ್ತೀವಿ. 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವನಿಧಿ, ನಾವು ಅವನ್ನ ತಲುಪಿಸಿದೀವಿ. ಇಲ್ಲಿ ಕುಳಿತಂತ ತಾಯಂದ್ರು, ಇಲ್ಲಿ ನಿಂತಂತ ಅಣ್ಣ ತಮ್ಮಂದ್ರು, ಹಿರಿಯರು, ಎಲ್ಲ ಜನ ಕಟ್ಟ ಕಡೆಯ ಮಹಿಳೆಯ ಕುಟುಂಬ ಆರ್ಥಿಕವಾಗಿ ಸಬಲೀಕರಣವಾಗಬೇಕನ್ನುವಂತ ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಪದೇ ಪದೇ ಹೇಳ್ತಾ ಇದೀವಿ, ನಾವು ಈ 5 ಗ್ಯಾರಂಟಿಯನ್ನ ಕೊಡ್ತಾ ಇದೀವಿ ಅಂತ. ಅದು ನಮ್ಮ ಬದ್ಧತೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಂದು ಬದ್ಧತೆ ಇದ್ದಂತ ಪಕ್ಷ, ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡುವಂತ ಪಕ್ಷ. ನಾವು ಬೇರೆ ಪಕ್ಷದ ತರ ಸ್ವಾರ್ಥದ ರಾಜಕಾರಣ ಮಾಡೋದಿಲ್ಲ. ಇದೇ ಸಂದರ್ಭದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾದ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ ಪಟ್ಟಣ್ ಅವರು ಕೂಡ ಮಾತನಾಡಿದ್ರು. ಅವ್ರದ್ದು 500 ಕೋಟಿ ರೂಪಾಯಿ ಕೊಟ್ಟು ಸಿದ್ದರಾಮಯ್ಯ ಅವರು ನೇತೃತ್ವಕ್ಕೆ ನಿಮ್ಗೆಲ್ಲ ವೀರಭದ್ರ ಜಯಂತಿಯವರು ಮಾಡಿಸಿದ್ದೇನೆ, ನೆನಪಿರ್ಬೇಕು ನಮ್ಗೆಲ್ಲ, ನೆನಪಿರ್ಬೇಕಲ್ಲ. ಆ ನೀರಾವರಿ ನಾನೇನೋ ಮಾಡಿಸ್ತೆ, ಆದ್ರೆ ನಾನು ಅವತ್ತೇನೆ ನೆನಗುದಿ ಯಾಕೆ ಬಿತ್ತು, ನಾ ಸೋತೆ ನೆನಗುದಿ ಬಿತ್ತಪ್ಪ, ಇವಾಗ ಗೆದ್ದೀನಿ ನೆನಗುದಿ ಬರ್ತೈತೆ. ಅದಕ್ಕೆ ನಾನು ಮರ್ತಿದ್ದೆ ಅದು ಹೇಳೋದು, ಅದು ಹೇಳೋದ ಅಂತ ನಾನು ಬಂದೆ. ಈಗ ಮತ್ತೆ ಈಗ 5 ವರ್ಷ ನಿಮ್ಮ ಶಾಸಕರಿದ್ರಪ್ಪ, ನಾನು ಮಾಡಿಸ ಅವ್ರದ್ದು ಕೂಡ ಅವ್ರ ಕೈಲಿ ಹಿಂದಿನ ಸರ್ಕಾರದವ್ರಿದ್ರು ಅವಾಗೂ ಮಾಡ್ಸೋಕ್ಕಾಗಿರ್ಲಿಲ್ಲ. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿ ಮಾಡಿಸ್ದೆ ಮಾಡಿಸ್ದೆ ನನ್ನ ದುರಾದೃಷ್ಟೇನೋ ಯಾವ ಶನಿ ಹೆಗಲ ಇರುತ್ತ ಗೊತ್ತಿಲ್ಲ, ಸೋತೆ. ಆ ಶನಿ ಹೆಗಲೇ ಇರುತ್ತೆ ಮತ್ತೆ ಯಾವ ಪ್ರಚಂಡ ಜೈಬೇರಿ ಮಾಡಿಸಿ ನನಗೆ ಚುನಾಯಿತರ ಮಾಡಿಕೊಟ್ಟಿದ್ರೆ ತಮಗೆಲ್ಲ ಧನ್ಯವಾದಗಳು. ಅದೇ ರೀತಿ ನೀವು ನಿಮಗೆಲ್ಲ ಈಗಾಗಲೇ ಜೀವರಾಜ್ ಹೇಳಿದ್ದಾರೆ, ನಾವು 5 ಮಾತು ಕೊಟ್ಟಂತೆ ನಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರದವರು ಅಂತ. ಮುಂದೆ ಕೂಡ ಈಗ ರಾಹುಲ್ ಗಾಂಧಿ ನಿನ್ನೆ ಒಂದು ಅನೌನ್ಸ್ ಮಾಡಿದ್ದಾರೆ, ಮಹಿಳೆಯರಿಗೆ BPL ಕಾರ್ಡ್ ಹೊಡೆದ್ರೆ ಬಡವರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ 1 ಲಕ್ಷ ರೂಪಾಯಿ ಮತ್ತೆ ನಾವು ತಿಂಗಳ ತಿಂಗಳು 2 ಸಾವಿರ ರೂಪಾಯಿ ಕೊಡ್ತೀವಿ, ಅದು 24,000 ಆಯ್ತು. ಬೆಳಗಾವಿ ಲೋಕಸಭಾ ಚುನಾವಣೆ 24 ವೇದಿಕೆಯ ಮೇಲೆ ರಾಜ್ಯ ಸರ್ಕಾರದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಜನಪ್ರಿಯ ಶಾಸಕ ಅಶೋಕ ಪಟ್ಟಣ್, ರಂಗ ಕಲಾವಿದರಾದ ರಾಜು ತಾಳಿಕೊಟ್ಟಿ ಮತ್ತು ಪ್ರದೀಪ್ ಪಟ್ಟಣ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಜರತ್ ಫೈಲ್ವಾನ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತ್ ಬಂಡಿವಡ್ಡರ್ ಹಾಗೂ ರಮೇಶ್ ಹಣ್ಣಿಗೇರಿ, ಇನ್ನು ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಗಣ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.